ಮನ್ಯಾಗ ತಿಂದ ತೃಪ್ತಿ ಹೊರಗೆ ಆಲೂ ಪರೋಟ ಕಾಣಂಗ ಅಣ್ಣ ಚಂದ್ರ ಮಾಡಿ ದಾಸವಾಳಿ ಮತ್ತೆ ದಾಸವಾಳ ಹೂವು ಬಾಳ ಕಡಿಮೆ ಸಿಕ್ಕವ್ರಿ ಬರೀ ಮೂರ ಸಿಕ್ಕವ ಸೊ ಹಂಗಾಗಿ ನೋಡ್ರಿ ನಾನು ದೇವ್ರ ನಮಸ್ಕಾರ ಮಾಡಕತ್ರ ಪಿಕ್ಚರ್ ಸ್ಟೈಲ್ ನೋಡ್ಕೊಂಡ್ ಕುಂತಾಳೆ ಮಾರಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಎಲ್ಲ ಮೊದಲು ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ಬಿಟ್ ಮೂರ್ನಾಲ್ಕು ವೀಡಿಯೋಸ್ ನೋಡ್ರಿ, ಮದುವೆ ಸೀರೀಸ್ ನೋಡ್ರಿ, ಆಗಲೇ 2 ವರ್ಷ ಆಯ್ತು ನೋಡ್ರಿ ಮದುವೆ ಆಗಿ. ಸೊ ಇವತ್ತಿನ ಲಾಗಿಗೆ ವೆಲ್ಕಮ್ ಬ್ಯಾಕ್. ಗುಲಾಬಿ ಹೂವೇ ಗುಲಾಬಿ ಹೂವೇ ವಿಶ್ ಯು ಹ್ಯಾಪಿ ಆನಿವರ್ಸರಿ ಹೂವೇ ನೆನಪಿಲ್ಲ ಇವ್ರು ಇಷ್ಟ ಹೆದರಿ ಕೂತಾರ ಅಂತಂದ್ರೆ ಯಾವಾಗ್ಲೂ ನನ್ ಬರ್ತಡೇನಾಗೆಲ್ಲ ಫುಲ್ ಮಕ್ಕಳು ಗುಲಾಬಿ ಹೂವೇ ಫಸ್ಟ್ ಟೈಮ್ ಟೋಲೋ ಕ್ಲೋಕ್ ಆದ ತಕ್ಷಣ ವಿಶ್ ಮಾಡಿದ್ರು ಗುಲಾಬಿ ಹೂವೇ ಲಿಲ್ಲೆ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನೋಡಿ ನೋಡ್ತಾ ಎಷ್ಟು ಲಗು 2 ವರ್ಷ ಆಗಿ ಹೋಗ್ಬಿಟ್ಟು ನೋಡ್ರಿ ಮದುವೆ ಆಗಿ. ನನಗಂತೂ ಮನೆ ಮದುವೆ ಆಗಿತ್ತು ಅಂತೇಳಿ ಫೀಲ್ ಆಗ್ತದೆ, ಬಟ್ ಆಲ್ರೆಡಿ 1-2 ಇಯರ್ಸ್ ಆಯ್ತು ಇವತ್ತು. ಸೊ ಇವತ್ತು ನನಗೆ ಭಾಳಷ್ಟು ಪ್ಲ್ಯಾನ್ಸ್ ಅದಾವ ಅಂದರೆ ಆನಿವರ್ಸರಿಗೆ ಅಲ್ರಿ ಹೆಂಗೋ ಸೂಟಿ ಅದ. ಸೊ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಇಟ್ಕೋಬೇಕು. ಸೊ ಸೂಟಿ ಬಂತಂದರೆ ಸಾಕು, ಬರೀ ಮನೆ ನೀಟಾಗಿ ಇಟ್ಕೊಳ್ದನ ಆಗ್ತದೆ. ಆಮೇಲೆ ಆ್ಯಕ್ಚುಲಿ ಏನಾಗತ್ತದ ಅಂತಂದರೆ ಆಕಾಶನ ಥಿಕ್ನೆಸ್ ಹೇರ್ ಥಿಕ್ನೆಸ್ ಇರ್ತಲ್ಲ ಭಾಳ ಕಡಿಮೆ ಆಗತ್ತದ. ಸೊ ಕೂದಲಿದ್ರೆ ಅಥವಾ ಈವನ್ ನಂದೂ ನಾ ಮದುವೆ ಆಗೋಕ್ಕಿಂತ ಮುಂಚೆ ನೌಕರಿ ಹಿಡಿಯೋಕ್ಕಿಂತ ಮುಂಚೆ ಸ್ಕೂಲ್ ಡೇಸ್ನಾಗ ಇದ್ದಾಗೆಲ್ಲ ದಪ್ಪ ದಪ್ಪ ಇದು ನನ್ನೆಲ್ಲ ಚಡಿ ಎಲ್ಲ. ಸೊ ಈಗ ಸ್ವಲ್ಪ ತಿನ್ನಾಗತ್ತವು, ಪಾರ್ಲರಿಗೆ ಹೋಗ್ತೇವ್ರಿ, ಕಟಿಂಗ್ ಮಾಡಿಸ್ಕೋತೇವಿ, ಆಮೇಲೆ ಅದ್ರ ಸ್ಟೀಮ್ ಸೊ ಅದ್ರದ್ದು ಹೇರ್ದ ಸ್ಟ್ರಕ್ಚರ್ ಎಲ್ಲ ಹೋಗಾಗ್ತದೆ. ಸೊ ಹಾಗಾಗಿ ನಾನು ಆಯಿಲ್ ಮಾಡ್ಬೇಕಂತ ಮಾಡಾತೀನಿ ರೀ ಮನ್ಯಾಗ. ನಾ ಮೆಂತೆ ಕಾಳು ಹಿಬಿಸ್ಕಸ್ ಇವೆಲ್ಲ ಹಾಕಿ ಆಯಿಲ್ ಮಾಡೋಣಂತ. ಸೊ ತಲೆ ಸ್ನಾನ ಮಾಡೋಣ, ತಲೆ ಸ್ನಾನ ಮಾಡಿ ನಮ್ಮ ಆಕಾಶ್ ಅವ್ರು ನನಗೆ ಗೋಲ್ಡ್ ಶಾಪಿಂಗ್ ಕರ್ಕೊಂಡು ಹೊಂಟಾರ. ಸೊ ಹೋಗೋಣಂತ ರೀ. ಮಾರ್ನಿಂಗ್ ನಮ್ಮ ಡೆಲ್ಲಿನ ಕಂಪಲ್ಸರಿ ವಾಕ್ ಕರ್ಕೊಂಡು ಹೋಗ್ಬೇಕು ನೋಡ್ರಿ, ಎಳೆದಾಡ್ತ ಹಂಗೆ. ಆ್ಯಕ್ಚುಲಿ ನನಗೆ ಇದು ಬೆಳ್ದಿನ ಎಲ್ಲಿ ಬೇಕಾಗಿದ್ದು ರೀ, ಸೇಲ್ ಸಿಕ್ಕು ನನಗೆ ತಗೋತೇನೆ. ಈಗ ನಂಗೆ ದಾಸವಾಳ ಹೂ ಸಿಕ್ತದಂತ ಬಂದೆ ರೀ, ಬಟ್ ದಾಸವಾಳ ಹೂನ ಸಿಗಲಿಲ್ಲ ನನಗೆ. ಎಲ್ಲಿ ತಗೊಂಡೆ ದಾಸವಾಳದ ಇಲ್ಲ. ಪ್ರಿವಿಯಸ್ ನಮ್ಮ ಮಮ್ಮಿ ಯೂಸ್ ಮಾಡ್ತಿದ್ರಿ ಬೇವಿನ ಎಲೆ, ಆಮೇಲೆ 1-3-4 ಇದು ದಾಸವಾಳ ಎಲೆ. ಸೊ ಈಗ ದಾಸವಾಳ ತೊಗೊಂಬರ್ತೀನಿ. ಮನಾಗಂತೂ ಗುಡ್ ನೆಲ್ಲಿಕಾಯಿ ಐತೆ ರೀ, ಆ ಮೆಂತೆ ಕಾಳು ಅದಾವ. ಸೊ ಅವನ್ನೆಲ್ಲ ಹಾಕಿ ಮಿಕ್ಸಿ ಗ್ರೈಂಡ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡೋಣಂತೆ ರೀ. 10-20 ಮಸ್ತ್ ಇದನ್ ಶಾಂಪು ನೋಡ್ರಿ, ಇದು ಐಶ್ವರ್ಯನ್ ಫೇವ್ರೇಟ್ ಶಾಂಪು ಇದು. ನನಗೂ ಲೈಕ್ ಆಗತ್ತೆ, ಫ್ರಾಗ್ರೆನ್ಸ್ ಅಗ್ದಿ ವಾವ್ ಆಯ್ತದ. ನಿಮ್ಗೆ ಇದು ವಾಟ್ ಈಸ್ ದೇರ್ ಇನ್ ದ ಬ್ಯಾಗ್ ವಿಡಿಯೋ ಮಾಡ್ಬೇಕನ್ನತ್ತೀನಿ, ಬಟ್ ಇದನ್ನು ಹೊರಗೆ ತೆಗೆದ್ವಿ, ಇದನ್ನು ಹೊರಗೆ ತೆಗೆದ್ವಿ, ಎಲ್ಲ ಹೊರಗೆ ತೆಗೆದು ಬಿಟ್ಟು. ಹಂಗೆ ಇದಕ್ಕೆ ಮ್ಯಾಚ್ ಹಾಕೋ ನಿಮ್ಮ ಶರ್ಟ್ಸ್ಗೆ. ಅದ ಈ ಚಡ್ಡಿ ಅದಲ್ಲ ಈ ಚಡ್ಡಿಗಲ್ಲ ಇಲ್ಲ, ಇದಕ್ಕೆ ಮ್ಯಾಚ್ ಹಾಕದ್. ಅದ್ರ ಮೇಲೆ ಹೂವು ಐತಿ, ಇದು ಇದು ಪ್ಯಾಟರ್ನ್ ಇಲ್ಲ ಐತೆ. ನಾವು ಹೂವು ಅಲ್ಲ, ಅದ್ರ ಮೇಲೆ ಇದು ಅದಾವ ಕಪ್ಪು ಬಸ್. ಸೊ ಐಶ್ವರ್ಯ ಅವ್ರ ತಮ್ಮನ ಜೊತೆ ಹಟ್ಟಿ ಹೊಡ್ಕೊಂಡು ಕೂತಾರೆ. ನನ್ನ ಸಲುವಾಗಿ ಹೋಮ್ ಮೇಡ್ ಆಯಿಲ್ ರೆಡಿ ಮಾಡತ್ತಳ ನೋಡ್ರಿ, ಕರಿಬೇವು, ದಾಸವಾಳ ಇರಲಿ, ದಾಸವಾಳ ಹೂವು ಆ್ಯಂಡ್ ಆಮ್ಲಾ ಉಳ್ಳಾಗಡ್ಡೆ. ಸೊ ಈ ಆಯಿಲ್ ಮಾಡಿಕೊಂಡು 6 ಮಂತ್ಸ್ ಮಟ್ಟ ಯೂಸ್ ಮಾಡ್ಬೋದಂತೆ. ಇದೆಲ್ಲ ನೆನಕಾಗಳ ವಾ, ಒಳ್ಳೆ ಹೆಲ್ದಿ ಆಯಿಲ್ ಬ್ರೋ. ತರಿಸಿದ್ದರಿಗೆ ಯೂಸ ಮಾಡಿರಲ್ಲ. ಸೊ ಈಗ ಗೆಣಸಿನ ಹೋಳ್ಗೆ ಮಾಡೋಣ ಅಂತ ಹೇಳಿ ಅನ್ನತ್ತೇನೆ. ಸೊ ಇವು ನೆನೆದಾವ್ರಿ, ಈಗ ಏನು ಮಾಡ್ತಾನೆ ಒಂದು 2 ತಾಸು ನೆನೆ ಹಾಕಿದ್ದೆ ರೀ ಇವು ನೆನೆದಾವ್ರಿಗೆ. ಸೊ ಈಗ ಏನು ಮಾಡ್ತಾನೆ ಅಂದ್ರೆ ಗ್ರ್ಯಾಂಡಿನ ಹಾಕಿ ಮಿಕ್ಸಿ ಮಾಡ್ಕೋತಾನಂತೆ. ನೋಡಿ ಏನೇನದ ಅದರ ಕಾಳು ಎಲ್ಲ ಎಲೆಗಳು ಹೂವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಿಟ್ಟು ಎಲ್ಲ ಅದಾವ. ಐಶ್ವರ್ಯ ಗ್ರೈಂಡ್ ಮಾಡಿಲ್ಲ, ಈಗ ಇದನ್ನ ಎಲ್ಲ ಹಾಕ್ತೇನೆ ಅದನ್ನ ಎಣ್ಣೆ. ಇಲ್ಲ ಆಕ್ಚುಲಿ ನನಗೆ ದಾಸವಾಳ ಎಲೆ ಮತ್ತೆ ದಾಸವಾಳ ಹೂವು ಬಾಳ ಕಡಿಮೆ ಸಿಕ್ಕವ ರೀ, ಬರೀ 3 ಸಿಕ್ಕವ. ಸೊ ಹಂಗಾಗಿ ಸ್ವಲ್ಪ ಒಂದ್ 1/2 ಗ್ಲಾಸ್ ಆಯಿಲ್ ಇದೆ. ಅಲ್ಲ ಇದು ಮತ್ತೆ ಇದು ಕಾನ್ಸಂಟ್ರೇಷನ್ ಬಾಳ ಆಗಲ್ಲ. ಕಾನ್ಸಂಟ್ರೇಷನ್ ಯಾಕೆ ಬಾಳ ಆಗ್ತದ ಅಂದ್ರೆ ಬರೀ ಇದ್ರಾಗೆ ಜಾಸ್ತಿ ನೈದ ಹಾಕೆ ಕರಿ ಲೀವ್ಸ್. ಒಟ್ ನನ್ ಕೂರ್ಲಿ ಫುಲ್ ಕಾಡು ಬೆಳದಂಗ್ ಬೆಳೀತಾವ ಹಂಗಾರ. ಸ್ನೇಹಿತರೆ ಒಗ್ಗರಣೆಯನ್ನು ರೆಡಿ ಮಾಡುತ್ತಿದ್ದೇವೆ ಅಂತ ತಿಳ್ಕೊಂಡ್ರೆ ತಪ್ಪಾಕತ್ತೆ, ಹಾಕ್ಬಿಡಿ ಇಡೀ ಬಾಟ್ಲಿ ಹಾಕ್ಬಿಡೋದು.
ಸೊ ದಿಸ್ ಇಸ್ ಹೋಮ್ ಮೇಡ್ ಆಯುರ್ವೇದಿಕ್ ಆಯಿಲ್. ನೀವು ಬೇಕಾದ್ರೆ ಕೊಬ್ಬರಿ ಗಾಣದಾಗಿಂದ ತಕೊಂಬಂದು ನಡೀತದೆ, ಹೌದಿಲ್ಲ ನಾವು ಬಾಟ್ಲಿ ತೊಗೊಂಡಿವೆ ಯಾಕಂದ್ರೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಈಗ ಹೆಂಗೆ ಮರುತ್ತೆ, ಯಾಕೆ ಮರಿತೀನಿ? ಹೌದಾ? ಸೊ ಇದೆಲ್ಲ ಮಿಕ್ಸಿನಾಗ ಮಾಡಿಬಿಟ್ಟು ಸೊ ಆಯಿಲ್ನಾಗ ಸಣ್ಣಗೆ ಲೋ ಫ್ಲೇಮ್ನಾಗ ಅದನ್ನು ಕುದಿಸಾತೇನೆ ರೀ. ಹೋಳಿಗೆ ಇಟ್ಟಿರಲಿಲ್ಲ ರೀ, ಸೊ ಹಂಗಾಗಿ ತಳಗ್ ಹೋಗಿ ಬರ್ರಿ ಅಂಥೇಳಿ ಆಕಾಶನ ಕಲಿಸಿದೆ ರೀ. ಸೊ ಈ ಗುಡಿಗೆ ಬರಬೇಕು ನೋಡ್ರಿ, ಸಾಯಂಕಾಲ ಬರೋಣಂತೆ. ರೈಟ್, ಮಸ್ತ್ ನೋಡ್ರಿ ವೆದರ್, ಮಸ್ತ್ ಕಾಣತ್ತೆ. ನಮ್ಮೆಲ್ಲ ಕಾಯಿಪಲ್ಲೆ ಅಲ್ಲ ಏನೇನು ಬೇಕಾಗಿದ್ವಲ್ಲ ಅದು, ಗಾಡಿ ಪಂಚರ್ ಆಗೈತೆ ನೋಡು ಅಂತ ಮೇಲಿನ ಶಾಪ್ ಓಪನ್ ಕಂಡ್ರೆ ಪಂಚರ್ ತೆಗೆಸ್ಕೊಂಡು ಬರೋಣಂತ. ಆಯಿಲ್ನಾಗಿಂದ ಇದೆಲ್ಲ ಸಪ್ರೇಟಾಗಿ ಹಾಕತ್ರಿ, ಸೊ ಬಂದ್ ಮಾಡಿದೆ. ಈಗ ಫಿಲ್ಟರ್ ಮಾಡತ್ತೀನಿ ರೀ. ಸೊ ಆಯಿಲ್ ಸ್ವಲ್ಪ ಬಂದದ ಬಿಕಾಸ್ ನಾವು ಸ್ವಲ್ಪ ಆಯಿಲ್ ಹಾಕೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡ್ರಿ. ಸ್ವಲ್ಪ ಏನಾರು ಹೋಮ್ ಮಾಡ್ತೀನಿ ಅಂತ ಹೇಳಿ ಗೆಣಸಿನ ಹೋಳಿಗೆ ಮಾಡ್ಸತ್ತೀನಿ ರೀ, ಆನಿವರ್ಸರಿ ಸ್ಪೆಷಲ್. ಸೊ ಫಸ್ಟ್ ಟೈಮ್ ಮಾಡತ್ತೀನಿ ರೀ ನಾನು. ಆಮೇಲೆ ಆಯಿಲ್ ಅಂತೀ ರೆಡಿ ಮಾಡಿದೆ, ಅದೆಲ್ಲ ಸೋಸಿ ತೆಗೆದಿದ್ದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಅದನ್ನು ಆಯಿಲ್ ರೆಡಿ ಮಾಡಿದ್ದೆ. ಇದ್ರಾಗಿಟ್ಟೇನಿ ರೀ ಸಿಂಕ್ ಹತ್ರ. ಸೊ ಈಗ ಹೋಳಿಗೆ ಮಾಡೋಣ ಬರ್ರಿ. ಗೆಣಸ್ ಕುದಿಸಿಟ್ಟಿದ್ದೆ ರೀ. ಸೊ ಅದ್ರಾಗ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಅದನ್ನು ಹೂರ್ಣ ಮಾಡ್ಕೊಳತ್ತೆ. ನಂದು ಮೋಸ್ಟ್ ಫೇವ್ರೆಟ್ ಅಂದರೆ ಉದ್ದಿನ ಬಜ್ಜರಿ, ಅದನ್ನು ಮಾಡತ್ತೀನಿ ಆ್ಯಕ್ಚುಲಿ. ಸೊ ಇದಕ್ಕೆ ನಾ ಏನು ಮರೆತು ಬಿಟ್ಟೆ ರೀ, ಒಂದು ಚಟಿಗೆ ಸೋಡಾ ಹಾಕ್ಬೇಕಾಗಿತ್ತು ಅವತ್ತು ಮರೆತೆ. ಸೊ ಇಲ್ಲಿ ರೈಸ್ ಇಟ್ಟೀನಿ, ಆಮೇಲೆ ಇಲ್ಲಿ ಟೊಮೆಟೊ ಸಾರು ಮಾಡೋಕ್ಕಿಟ್ಟೀನಿ. ಈಗ ಜಸ್ಟ್ ಖಾರ ಹಾಕಿದೆ, ಸ್ವಲ್ಪ ಪಾವ್ ಬಾಜಿ ಮಸಾಲ ಒಂದು ಹಾಕಿ ಸ್ವಲ್ಪ ಬೆಲ್ಲ ಹಾಕಿದ್ನಿ ಅಂತಂದರೆ ಸ್ವಲ್ಪ ಕಡ್ಲಿ ಹಿಟ್ಟು ಬೆರೆಸಿರ್ತೀನಿ ರೀ. ಒಂದು ಸ್ವಲ್ಪ ಒಂದು ಚಿಟ್ಗಿಯಷ್ಟು ಕಡ್ಲಿ ಹಿಟ್ಟು ಹಾಕಿ ಮಾಡಿದ್ನಿ ಅಂತಂದ್ರೆ ಸ್ವಲ್ಪ ಥಿಕ್ನೆಸ್ ಬರ್ತದೆ ಅಂಥೇಳಿ. ಸೊ ಮಾಡೋಣ ನಡಿ, ಊಟ ಮಾಡೋಣಂತೆ. ಸೊ ಈ ಟೈಮ್ನಾಗ ನಾವು ಏನು ಮಾಡತ್ತಿದ್ವಿ ಅಂದ್ರೆ ಸ್ಟೇಜ್ನಾಗ ಇದ್ವಿ ಅಲ್ಲ, ಸ್ಟೇಜ್ನಾಗ ಇದ್ವಿ ಫುಲ್. ನಮ್ಮ ಮದ್ವೆ ಎಲ್ಲ ಫುಲ್ ಗದ್ಲು 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 ಆಗ್ಬಿಡ್ತು ಸ್ಟೇಜ್ ಮೇಲೆ ನಿಂತ. ಆ್ಯಕ್ಚುಲಿ ಏನಂತಂದ್ರೆ ಮದ್ವೆನಾಗ ಇವರು ಆಕಾಶ್ ಈ ನಮ್ಮನೆ ಇದ್ರ ಅಂದ್ರೆ ಫುಲ್ ಸೀರಿಯಸ್ ನಿಂತ್ಬಿಟ್ಟಾರಿ. ನನ್ನ ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಕ್ ಬರತ್ತಾರೆ, ಇವ್ರು ನನ್ನ ಫ್ರೆಂಡ್ಸ್ ಅನ್ನತ್ತೀನಿ, ಇವ್ರು ನಮ್ಮ ರಿಲೇಟಿವ್ಸ್ ಅನ್ನತ್ತೀನಿ, ಇವ್ರೇನಲ್ಲ ಹಿಂಗ್ ಮಾಡತ್ತಾರ. ಹೌದ್ರಿ, ಯಾರು ಆಗಿದ್ರೆ ಹೌದ್ರಿ ಶೈಕ್ಯಾಂಡ್ ಕೊಟ್ಟ ಓಕೆ ನಿಮ್ದು ಗುಡ್ ನೇಮ್ ಇಂಥವೆಲ್ಲ ಮಾತಾಡಿ ಆರಾಮದಿರಿ ನಾ ಚಾ ಕುಡಿ ಅಂತ ಬರ್ರಿ ಅಂತ ಹೇಳಿ ಹಿಂಗೆಲ್ಲ ಮಾಡ್ತಾರೆ ಸ್ಟೇಜ್ ಮೇಲೆ. ಹೌದು, ಚಾ ಕುಡಿ ಬರ್ರಿ ಸ್ಟೇಜ್ ಮೇಲೆ ಬರ್ರಿ ಸ್ನೇಹಿತರೆ, ಆನಿವರ್ಸರಿ ಸ್ಪೆಷಲ್ ಏನು ಮಾಡೈತಿ ನೋಡೋಣ ಅಂತ. ಸೊ ಇದು ಗೆಣಸಿನ ಹೋಳಿಗೆ, ಉದ್ದಿನ ಬಜಿ ಆ್ಯಂಡ್ ತುಪ್ಪ ಇಲ್ಲ ಹೇಳದಿ, ಬಿಸಿ ಬಿಸಿ ಸಾರು. ಹೊರಗಿಂದದು ಏನು ಬ್ಯಾಡ, ಅಯ್ಯೋ ಆಕಾಶ ಅಂದ್ರು ಒಂದಿನ ಕರ್ಕೊಂಡು ಹೋಗ್ತೇನೆ ಆಚೆ ಕಡೆ ಹೋಗಿ ಊಟ ಮಾಡೋದು ಅಂತ ಹೇಳಿ ಈವ್ನಿಂಗ್. ಸೊ ನಾ ಏನಷ್ಟು ಮಾಡಿದೆ ಅಂತಂದ್ರೆ ಸುಮ್ಮನೆ ಯಾಕೆ ಬ್ಯಾಡ್ಬೇಡ್ರಿ. ಸೊ ಗೆಣಸಿನ ಹೋಳಿಗೆ, ಗೆಣಸ್ ಅಂತ ಇದ್ದು ಗೆಣಸಿನ ಹೋಳಿಗೆ ಮಾಡೋಣ, ಇಲ್ಲ ಫುಲ್ ಎಲ್ಲ ಮನ್ಯಾಗ ಫುಲ್ ಪ್ಲೇಜ್ ಊಟ ಮಾಡೋಣ. ಮನ್ಯಾಗ ತಿಂದಷ್ಟು ತೃಪ್ತಿ ಹೊರಗೆ ಆಲು ಪರೋಟಾ ಕಣಂಗ ಅಣ್ಣದು ಚಂದಗೆ ಮಾಡೇನಿ ತಿನ್ಬೇಕು. ಫಸ್ಟ್ ಕ್ಲಾಸ್ ಈಗ ಟಿ ವಿ ನೋಡೋಣ ಅಂತ, ಅದೊಂದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಾಗ ಬಂದಂಥ ಹೈಲೈಟ್ ಲ ದ ಟ್ರಯಲ್. ಲೆಟ್ ಅಸ್ ವಾಚ್ ದ ಟ್ರಯಲ್. ಸೊ ನಮ್ಮ ಆ್ಯನಿವರ್ಸರಿಗೆ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂತ ಹೇಳಿ ಗೆಣಸಿನ ಹೋಳಿಗೆ, ಆಮೇಲೆ ಉದ್ದಿನ ಬಜ್ಜಿ, ಆಮೇಲೆ ಬದನೆಕಾಯಿ ಪಲ್ಯ ಮಾಡಬೇಕಾಗಿತ್ತು ರೀ, ಬಟ್ ಅದೊಂದು ಮಿಸ್ಸಿಂಗ್. ಸೊ ಟೊಮ್ಯಾಟೊ ಸಾರು ಮಾಡೇನಿ. ಸೊ ಬರೀ ಊಟ ಮಾಡೋಣಂತ. ಏನು ಬ್ಯಾಟ್ಲಕ್ ಅಂದರೆ ಎಲ್ಲಿ ಹೊರಗೆ ಹೋಗಕ್ಕೆ ಬರ್ದಂಗೆ ನೋಡ್ರಿ, ಎರಡು ಟಯರ್ ಪಂಚರ್ ಆಗಿಬಿಟ್ಟಾವ. ಸೊ ಕಾಲು ಕಟ್ ಹಾಕಿದಂಗೆ ಆಗೈತ್ರಿ. ನೆಕ್ಸ್ಟ್ ಒಂದು ಎರಡು ಟಯರ್ ಪಂಚರ್ ಆಗವ್ರಿ, ಪಂಚರ್ ತಗ್ಸಕ್ಕೆ ಬಂದೇನಿ. ಆ್ಯಂಡ್ ನಂಬಕ್ಕೆ ಆಗೋಲ್ತಿ ಇವತ್ತು ಹೊರಗೆ ಹೋಗ್ಬೇಕು ನಾವು, ಬಟ್ ಈ ಒಂದು ಗಾಲಿಯಾಗ ಮೂರು ಪಂಚರೇನೋ ಆಗ್ಯಾವು. ಇನ್ನು ಆ ಗಾಲಿಯಾಗ ಎಷ್ಟು ಆಗ್ಯಾವು ಹೆಂಗೆ ಏನು ಗೊತ್ತಿಲ್ಲ. ಇದು ಟಯರ್ ಹೋತೀಗ ಎರಡೆರಡು ಟಯರ್ ಪಂಚರ್ ಆಗ್ಯಾವ ಹೆಂಗೆ ಗೊತ್ತಿಲ್ಲ. ಏನಂತ ನಾನು ಏನು ಚಿತ್ರ ಅನ್ಸತ್ತೆ, ಫಸ್ಟ್ ಬ್ಯಾಟ್ರಿ ಹೋತು, ಆಮೇಲೆ ಈಗ ಟಯರ್ ಪಂಚರ್ ಆದದು ಎರಡು. ಇಷ್ಟು ತನ ಹಿಡಿತು ನೋಡ್ರಿ, ಆಕಾಶ್ ಅವ್ರು ಪಂಚರ್ ತೆಗೆಸಕ್ಕೆ ಹೋಗಿದ್ದೀರಿ. ಸೊ ಈಗ ಜಸ್ಟ್ ಬಂದ್ರೆ ಗುಡಿ ಕರ್ಕೊಂಡು ಹೊಂಟೇನಿ. ಈ ಗುಡಿಗೆ ಲಿಟ್ರಲಿ 8 hours ಫಸ್ಟ್ ಟೈಮ್ ಹೊಂಟೆ ನಾನು. ಲಿಟ್ರಲಿ ಅಂದ್ರೆ ಸಣ್ಣದಿತ್ತು ಇದು, ಅವಾಗ ಹೋಗಿದ್ದೆ ಅಂದ್ರೆ ಸಣ್ಣ ಅಂದ್ರೆ ಅಗದಿ ಸಣ್ಣದ, ಸಣ್ಣ ರೂಮ್ ಇದ್ದಂಗೆ ಇತ್ತು ಅವಾಗ. ಇಷ್ಟು ದೊಡ್ಡದಾದ್ಮೇಲೆ ಫಸ್ಟ್ ಟೈಮ್ ಹೊಂಟೇನಿ. ಸ್ನೇಹಿತರೆ ನೀವು ನೋಡ್ಬೋದು ಮನಿ ಮುಂದೆ ಇಂಥ ಮಸ್ತ್ ಗುಡಿ ಐತೆ. ಇದು ನಮ್ಮ ಬಿಲ್ಡಿಂಗ್ ನೋಡ್ರಿ,
ದಿಸ್ ಈಸ್ ದೇವ್ರ ಗುಡಿ ನೋಡ್ರಿ. ನಾನು ದೇವ್ರ ನಮಸ್ಕಾರ ಮಾಡಕತ್ರ ಪಿಕ್ಚರ್ ಸ್ಟೈಲ್ ನನ್ನ ನೋಡ್ಕೊಂಡು ಕುಂತಾಳೆ ಅನ್ಮಾರಿ. ಸೊಸೈಟಿ ಇಲ್ಲೇ ಮುಂದೆ ಗುಡಿ ಐತಿ. ಇಲ್ಲಿ ಎಣ್ಣೆ ತೊಳಕ್ ಬಂದೇವಿ, ಮತ್ತೆ ಶಾಪ್ ಬಂದ್ ಐತಿ. ನನಗೆ ಗೊತ್ತಿತ್ತು, ಹೇಳತ್ತೇನೆ ಐಶ್ವರ್ಯ, ಅವ ಭಾಳ ವಿ ಐ ಪಿ ಮನುಷ್ಯ ಅದನವ, ಎಂದೂ ಸಿಗಂಗಿಲ್ಲ ಎಣ್ಣೆ ನಮಗೆ. ನೋಡ್ರಿ ಅದು ಎಣ್ಣೆ ಅಂಗಡಿ. ಫೈನಲಿ ಇಲ್ಲಿ ಗುಡಿ, ಇಲ್ಲಿ ಎಣ್ಣೆ ಗಾಣ ಒಟ್ಟಿಕ್ಕಿ ಮನೆ ಕಡೆ ಎಲ್ಲಾನ ಐತೆ. ಒಟ್ಟ ಜೋರ್ ಐತಿ ಹೆಣ್ಮಗಳದು. ಏನು ಸೊಸೈಟಿಗಳು, ಎಂಥ ಮಸ್ತ್ ಏರಿಯಾನಾಗ ಇರ್ತಿ ಐಶ್ವರ್ಯ ನೀನು. ಇಲ್ಲೇ ಬಾಜುಕ್ ಮೆಟ್ರೋ ಟ್ರೈನ್. ಪಾನಿಪುರಿ ತಿಂದು ಐಶ್ವರ್ಯ ಮತ್ತೆ ತಿನ್ನಂಗಿಲ್ಲ ಅಂತ. ಯಾಕೆ ತಿನ್ನಂಗಿಲ್ಲ? ಯಾಕೆ ಅದಕ್ಕೆ ತಿನ್ನಂಗಿಲ್ಲ? ತಿನ್ನುವ ಕೊಟ್ಟು ತುಂಬ. ಸೊ ಸ್ನೇಹಿತರೆ, ಫೈನಲಿ ವಾಕಣೆ ರೋಡ್ ಆಗತ್ತಿಲ್ಲಿ. ಈಗ ನಾವು ಕೇಕ್ ಮಾಡೋರದೇವೆ ಆನಿವರ್ಸರಿಗೆ, ತರೋದು ಬೇಡ, ಹೋಮ್ ಮೇಡ್ ಮಾಡೋಣ ಅಂತೇಳಿ ಹೋಗಿ ಸುತ್ತೋಂಬರೋಣ ಅಂತ. ಏನು ಐಟಮ್ಸ್? ಸೊ ನಮ್ಮ ಮನಿ ಗಿವ್ ಅವೇ ವಿನ್ನರ್ ಯಾರಂತಂದರೆ ಉಮಾ ಅವರ. ಕಂಗ್ರ್ಯಾಚುಲೇಷನ್ಸ್. ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಡ್ರೆಸ್ ಕಳಿಸ್ರಿ ನಿಮ್ಮದೆಲ್ಲ. ಸೊ ನಾ ಕಳಿಸ್ಕೊಡ್ತೀನಿ ನಿಮಗೆ ಗಿಫ್ಟ್. ಸೊ ಯಾರ್ಯಾರಿಗೆ ಪೆಂಡಿಂಗ್ ಗಿಫ್ಟ್ಸ್ ಇದಾವಲ್ಲ ಅವರೆಲ್ಲ ನನಗೆ ಮೆಸೇಜ್ ಮಾಡಿರಿ ಪ್ಲೀಸ್, ನನಗೆ ಟ್ರ್ಯಾಕ್ ಮಾಡೋಕ್ಕಾಗುವಲ್ತ. ಸೊ ನೀವೇ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಎಟ್ ಅ ಒನ್ಸ್ ಎಲ್ರಿಗೂ ಕಳಿಸ್ಕೊಟ್ಬಿಡ್ತೀನಿ. ಈ ಲಾಗನ್ನು ಇಲ್ಲಿಗೆ ಮುಗಿಸೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಭಾಳಷ್ಟು ಜನ ವಿಶ್ ಮಾಡಿದ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ಬಂದು ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡಿದ್ರಿ, ಲೈವಲ್ಲಿ ಬಂದಾಗ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಕೆಲವೊಂದಿಷ್ಟು ಜನ ನೇಮ್ಸ್ ಮಿಸ್ ಆಗಿತ್ತು ಅಂದರೆ ಲೈವ್ ಒಳಗೆ, ಸೋ ಸಾರಿ, ನೆಕ್ಸ್ಟ್ ಲೈವ್ ಬಂದಾಗ ಮತ್ತೆ ಮಾತಾಡೋಣ ಅಂತ ಹೇಳ್ತಾ, ಇವತ್ತಿನ ಲಾಗ್ ನಿಮಗೆ ಲೈಕ್ ಆತಂದರೆ ಲೈಕ್ ಮಾಡಿರಿ, ಏನೇನೋ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಅಂತ ಹೇಳ್ತಾ. ಸರ್, ನಾಳೆ ಶಾರ್ಪ್ 7:30 ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.